ನಮಸ್ಕಾರ. ವಯಸ್ಸಿಗೆ ಬಂದ ಹುಡುಗರಿಗೆ ಬರುವಂತಹ ಒಂದು ಅಪೇಕ್ಷೆ ಏನು ಅಂತಂದರೆ, ಮನೆಯವರು ಅದನ್ನ ಅದಕ್ಕೆ ದನಿಗೂಡಿಸಿ ಹೇಳುವಂತಹದ್ದು ಏನು ಅಂತಂದರೆ, ಒಬ್ಬಳು ಅನುರೂಪಳಾದ ಕನ್ಯೆಯನ್ನು ಸಜೆಸ್ಟ್ ಮಾಡಿ, ಯಾರಾದ್ರೂ ಇದೆ ತಿಳಿಸಿ ಅಂತ ಎಲ್ಲ ಕೇಳುವಂಥದ್ದಿರುತ್ತೆ. ಏನು ಈ ಅನುರೂಪ ಅನ್ನೋ ಪದಕ್ಕೆ ಅರ್ಥ ಏನು ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡಬೇಕಾದ್ದು. ಅನುರೂಪ ಅಂದರೆ ಸರಿಯಾದ ಅರ್ಥ ಏನು ಅಂತ ಹೇಳಿದ್ರೆ, ತನ್ನ ರೂಪ ಏನಿದೆಯೋ ಅದಕ್ಕೆ ಅನುಗುಣವಾದಂತಹ ರೂಪ ಇದ್ದರೆ ಅದನ್ನು ಅನುರೂಪ ಅಂತ ಕರೆಯೋದು. ಅಂದರೆ ತನ್ನದೇ ಕೋತಿಮೂತಿ ಆಗಿದ್ದರೆ ಕೋತಿಮೂತಿ ಇರುವಂತಹ ಹೆಂಡತಿನೇ ಬೇಕು ಅಂತ ಅವನು ಹುಡುಕ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಅನುರೂಪ ಅನ್ನೋ ಪದಾನ ತುಂಬ ಸ್ವರೂಪಿಯಾದಂಥವಳು ಅನ್ನೋ ಅರ್ಥದಲ್ಲಿ ತಗೊಳ್ಬೇಕಾಗಿಲ್ಲ. ಅದರ ಕರೆಕ್ಟ್ ಆಗಿರೋ ಅರ್ಥ ಏನು ಅಂತ ಹೇಳಿದ್ರೆ, ತಾನು ಹೇಗಿದ್ದೀನೋ ಅದಕ್ಕೆ ಹೊಂದುವಂತಹದು ಅನ್ನುವಂಥದ್ದು. ತಾನು ತುಂಬ ವಿದ್ಯಾವಂತನಾಗಿದ್ದರೆ ವಿದ್ಯಾವತಿಯಾಗಿರುವಂಥವಳು ಬೇಕು ಅಂತ ಅಪೇಕ್ಷೆ ಪಡೋದು ಸಹಜವೇ. ಆದರೆ ತಾನೇ ಹೆಚ್ಚು ಏನೂ ಓದಿಲ್ದೇನೆ, ತಾನೇ ಬಡವನಾಗಿದ್ದು ನನಗೆ ತುಂಬ ಸುಂದರಿಯಾದ ವಿದ್ಯಾವತಿಯಾದ ಸಹಕಾರಿಯಾದಂಥ ಹುಡುಗಿ ಬೇಕು ಅಂತೇಳಿ ಅಪೇಕ್ಷೆ ಪಟ್ಟರೆ ಅದನ್ನು ಅನುರೂಪ ಅಂತ ಅನಿಸ್ಕೊಳ್ಳಲ್ಲ. ನಮ್ಗೆ ಇಂಥದ್ದೇ ಬೇಕು ಅಂತ ಕೇಳೋದು ಬೇರೆ ಪ್ರಶ್ನೆ. ಆದರೆ ಎಂಥ ಹೆಂಡತಿ ಬೇಕು ಅನ್ನುವಂತಹದನ್ನು ಯೋಚನೆ ಮಾಡುವಂಥದ್ದಿದೆ. ಇಂಗ್ಲೀಷ್ನಲ್ಲಿ ಸ್ವಲ್ಪ ಲಘುವಾಗಿ ಮಾತಾಡುವಂಥದ್ದು ಒಂದು ಉಕ್ತಿ ಇದೆ. ಏನು ಅಂತ ಹೇಳಿದ್ರೆ, ಎ ವೈಫ್ ಈಸ್ ಫಾರ್ 3 L's ಅಂತ, 3 L's. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಲಂಚ್, ಲಾಂಡ್ರಿ ಆ್ಯಂಡ್ ಲವ್ ಅಂತ ಮುಟ್ಟಿ, ಈ ಮೂರಕ್ಕೋಸ್ಕರವಾಗಿ ಬೇಕಂತೆ ಹೆಂಡತಿ ಅನ್ನೋಂಥವಳು. ಲಂಚ್ ಅಂದರೆ ಅಡುಗೆ ಮಾಡಿ ಹಾಕುವಂಥದ್ದು, ಲಾಂಡ್ರಿ ಅಂದರೆ ಬಟ್ಟೆ ಗಿಟ್ಟೆ ಇಸ್ತ್ರಿ ಮಾಡಿಕೊಡುವಂಥದ್ದು, ಮತ್ತು ಲವ್ ಅಂತ ಅಂದ್ಬಿಟ್ಟು ಜೊತೆಗಾರಿಯ ಸಂಗಾತಿಯಾಗಿ ಇರೋವಂಥದ್ದು ಅಂದ್ಬಿಟ್ಟು ಈ ಮೂರಕ್ಕೋಸ್ಕರವಾಗಿ ಬೇಕು ಅಂತಂದ್ಬಿಟ್ಟು ಹೇಳುವಂಥದ್ದು. ಆದರೆ ಸಂಸ್ಕೃತದಲ್ಲಿ ಈ 3 L's ಸಾಲದು, 5 L ಬೇಕು ಅಂತ, ಪಂಚ ಲಕಾರಗಳು ಬೇಕು ಅಂತ ಹೇಳುವಂತಹ ಒಂದು ಮಾತಿದೆ ನೋಡಿ. ಈ 5 ಲಕಾರಗಳು ಇರುವಂತಹ ಹೆಂಡತಿ ಸಿಕ್ಕಿದ್ರೆ ಅದು ತುಂಬ ಭಾಗ್ಯ ಅಂತಂದ್ಬಿಟ್ಟು. ಏನು ಹೆಂಗಿರಬೇಕು ಹೆಂಡತಿ ಅಂತ ಕೇಳಿದ್ರೆ, ಅನುಕೂಲಾಂ ವಿಮಲಾಂಗೀಂ ಕುಲಜಾಂ ಕುಶಲಾಂ ಸುಶೀಲ ಸಂಪನ್ನಾಂ ಪಂಚ ಲಕಾರಾಂ ಭಾರ್ಯಾಂ ಪುರುಷ ಪುಣ್ಯೋದಯ ಲಭತೆ ಅಂತಂದ್ಬಿಟ್ಟುತ್ತೆ. ಈ 5 ಲಕಾರಗಳಿರುವಂತಹ ಹೆಂಡತಿ ಸಿಗಬೇಕು ಅಂದರೆ ತುಂಬ ಪುಣ್ಯ ಮಾಡಿರಬೇಕು ಅಂತಂದ್ಬಿಟ್ಟು. ಏನದು ಅಂದರೆ, ನಂಬರ್ 1 ಅನುಕೂಲಾಂ, ಪ್ರತಿಕೂಲ ಅಂದರೆ ಉಲ್ಟ, ನಾವು ಹೇಳಿದ್ದಕ್ಕೆಲ್ಲ ಉಲ್ಟ ಹೇಳೋವಂಥದ್ದು, ಜಗಳ ಮಾಡೋವಂಥದ್ದು, ಈ ಥರದಾಗೋಗ್ಬಿಟ್ರೆ ಸಾಕಪ್ಪ ಸಾಕು, ಯಾಕಾದ್ರೂ ಮದುವೆ ಮಾಡಿಕೊಂಡು ಹಾಗೆ ಇರ್ಬೋದಾಗಿತ್ತು ಅಂತೆಲ್ಲ ಅನಿಸ್ಬಿಡುವಂತಹ ಸನ್ನಿವೇಶ ಆಗೋಗ್ಬಿಡುತ್ತೆ. ಆದ್ದರಿಂದ ಫಸ್ಟ್ ಕಂಡೀಷನು, ಫಸ್ಟ್ ಕ್ವಾಲಿಫಿಕೇಷನು ಏನಪ್ಪ ಅಂದರೆ ಅನುಕೂಲ. ತಾನೇನಾದ್ರು ಹೇಳಿದ್ರೆ ಅದಕ್ಕೆ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ, ಇಲ್ಲ ಹೀಗೆ ಮಾಡೋದು ವಾಸಿ ಅಲ್ವಾ ಅನ್ನುವಂತಹ ಮೃದುವಾದ ರೀತಿಯಲ್ಲಿ ಒಂದು ಸಲಹೆಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಒಯ್ಯುವಂಥದ್ದಾದ ಪಕ್ಷದಲ್ಲಿ ತುಂಬ ಚೆನ್ನಾಗಿ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಫಸ್ಟ್ ಥಿಂಗ್ ಅನುಕೂಲಾಂ, ಅಲ್ಲೊಂದು ಲಾಭ ಅಂತಲ್ವಾ ಅದೊಂದು. ನೆಕ್ಸ್ಟು ವಿಮಲಾಂಗೀಂ, ಅದು ಎಲ್ಲರೂ ಅಪೇಕ್ಷೆ ಪಡುವಂಥದ್ದು, ನೋಡೋಕ್ಕೆ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು. ಇದರಲ್ಲಿ ಹೇಳುವಂಥದ್ದು ಮುಖ್ಯವಾಗಿ ಯಾವುದರ ಅಂಗದಲ್ಲೂ ದೋಷಗಳಿರಬಾರದು ಅಂತಂದ್ಬಿಟ್ಟು, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಒಂದು ಅಂಶ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯವಾಗಿರುವಂಥದ್ದು, ಸರಿ ಅದರಲ್ಲಿ ಏನೋ ದೋಷಗಳು ಸೇರಿಕೊಂಡು ಇಲ್ಲದೆ ಇರುವಂಥದ್ದು, ಈ ರೀತಿ ಇದ್ದ ಪಕ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ತುಂಬ ಸುಂದರಿ ಆದರೆ ಸ್ವಲ್ಪ ಕಿವುಡು, ಈ ಥರದ್ದು ಏನೋ ಆಗೋಗ್ಬಿಟ್ರೆ ಅದೊಂದು ಹಿಂಸೆ ಅದು. ಆದ್ದರಿಂದ ವಿಮಲಾಂಗೀಂ ಆಗಿರುವಂಥದ್ದು. ಕುಲಜಾಂ, ಸತ್ಕುಲ ಪ್ರಸೂತಿಯಾಗಿರಬೇಕು, ಹಾಗಿದ್ದ ಪಕ್ಷದಲ್ಲಿ ಅವಳು ಸತ್ಸಂಸ್ಕಾರ ಯುತಳಾಗಿರ್ತಾಳೆ, ಗಂಡ ಒಂದು ವೇಳೆ ತಪ್ಪು ಮಾಡಿದ್ರು ಕೂಡ ಸರಿಯಾದ ದಾರಿಗೆ ಕರ್ಕೊಂಡು ಹೋಗುವಂಥವಳಾಗಿರ್ತಾಳೆ. ಆದ್ದರಿಂದ ಒಳ್ಳೆ ವಂಶವನ್ನು ನೋಡಿ ತರಬೇಕು ಕನ್ಯೆಯನ್ನು ಅಂತಂದ್ಬಿಟ್ಟು ಹೇಳುವಂತಹ ಹಿರಿಯರ ಮಾತು ಒಂದು ಇದ್ದೇ ಇದೆ. ಮತ್ತು ಕೆಲವು ಸಲ ಇದೆಲ್ಲ ಇದ್ರೂ ಒಂದು ಕಾರ್ಯದಲ್ಲಿ ಒಂದು ಎಫಿಷಿಯನ್ಸಿ ಬರದೇ ಹೋಗ್ಬಿಟ್ರೆ, ಇವು ಏನಪ್ಪ ಒಂದೊಂದನ್ನು 4 ಸಲ ಹೇಳಬೇಕು, ಹೇಳಿಕೊಟ್ಟರು ಕಲ್ತ್ಕೊಳ್ಳಲ್ಲ ತಿಳ್ಕೊಳ್ಳಲ್ಲ ಅನ್ನೋ ಥರದ್ದಾಗ್ಬಿಟ್ರೆ ಬಹಳ ಕಷ್ಟ. ಕುಶಲಾಂ, ಎಲ್ಲದೊಂದು ಲಾಭ ಅಂತಲ್ವಾ, ಕುಶಲಾಗಿರಬೇಕು. ಕಾರ್ಯದಲ್ಲಿ ಒಂದು ದಕ್ಷತೆ ಇರಬೇಕು, ಒಂದು ಸಾಮರ್ಥ್ಯ ಇರಬೇಕು, ಹೇಳಿದ್ದನ್ನು ಗ್ರಹಿಸಿ ಅದನ್ನು ಮಾಡಿಬಿಡೋವಂಥದ್ದು ಸಾಮರ್ಥ್ಯ ಇರಬೇಕು. ತನ್ನ ಸ್ವಂತ ಬುದ್ಧಿಯಿಂದಲೇ ಗಂಡನಿಗಿಂತಲೂ ಚೆನ್ನಾಗಿ ಮಾಡುವಂಥವ್ರು ಬೇಕಾದ ಜನ ಇರ್ತಾರೆ, ಅಂಥವ್ರು ಇರಬೇಕು. ಮತ್ತು ಕೊನೆಗೆ ಇದೆಲ್ಲ ಇದ್ರೂ ಇನ್ನು ಒಂದಿಲ್ಲದೆ ಹೋದರೆ ಅಯ್ಯೋ ಅಂತ ಜೀವನವೇ ಕೊರಗಾಗ್ಬಿಡುತ್ತೆ. ಸುಶೀಲ ಸಂಪನ್ನ, ಅವಳು ಸುಶೀಲದಿಂದ ಕೂಡಿರಬೇಕು. ಹಾಗಿದ್ದ ಪಕ್ಷದಲ್ಲಿ ಅಂದ್ರೇನು, ಗಂಡನಿಗೆ ಪ್ರಿಯಳಾಗಿದ್ದು, ಗಂಡನಿಗೆ ಹಿತವಾಗಿ ವರ್ತಿಸ್ಕೊಂಡು ಇರೋವಂಥದ್ದು,
ತಮಗೆ ಹೆಜ್ಜೆ ಹೆಜ್ಜೆಗೂ ಜೀವನದಲ್ಲಿ ಕಂಪ್ಯಾರಿಸನ್ ಸಿಗ್ತಾನೆ ಇರ್ತಾರೆ. ಅವ್ರಿಗೆ ಇವ್ರಿಗೆ ಹೋಲಿಸ್ಕೊಳ್ಳುವಂಥದ್ದು, ಗಂಡಸರಿಗೆ ಅಯ್ಯೋ ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ, ಅವ್ರ ಹೆಂಡತಿ ಎಷ್ಟು ಹಿತವಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಮಾಡಿ, ಏನೇನೋ ಬೇರೆಯವರಲ್ಲಿ ಗುಣಗಳು ಕಾಣಿಸುತ್ತೆ. ಹಾಗೆಯೇ ಹೆಂಡತಿಗೂ ಆಗ್ಬೋದು, ಅಯ್ಯೋ ಇವ್ರ ಯಜಮಾನರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಯಜಮಾನರು ಎಷ್ಟು ಒಳ್ಳೆ ಮಾತಾಡ್ತಾರೆ, ಇವರೆಷ್ಟು ಸಹಾಯವಾಗಿದ್ದಾರೆ, ಹೀಗೆಲ್ಲ ಅನಿಸ್ತಾ ಇರ್ಬೋದು. ಆದರೆ ಸುಶೀಲ ಸಂಪನ್ನ ಪ್ರೈಮರಿ ಲಾಯಲ್ಟಿ ಇದ್ದವರು ಇರೋವಂಥದ್ದು ತನ್ನ ಗಂಡನಿಗೇನೆ ಇರೋವಂಥದ್ದು. ಈ ತರಹ ಐದು ಲಕಾರಗಳಿಂದ ಕೂಡಿರುವಂತಹ ಹೆಂಡತಿ ಇದೆಯಲ್ಲ, ಪಂಚ ಲಕಾರಾಂ ಭಾರ್ಯಾಂ, ಯಾವುದು ಅನುಕೂಲಾಂ ವಿಮಲಾಂಗೀಂ ಕುಲಜಾಂ ಕುಶಲಾಂ ಸುಶೀಲ ಸಂಪನ್ನಾಂ, ಹೀಗಿರುವಂತಹ ಪತ್ನಿಯನ್ನು ಪಡೆಯಬೇಕಾದರೆ ಪುರುಷ ಪುಣ್ಯೋದಯ ಲಭತೆ, ಇದೆಲ್ಲನೂ ಕೂಡ ಸುಲಭಕ್ಕೆ ಸಿಕ್ಕಿಬಿಡುವಂಥದ್ದಲ್ಲ, ಮಹಾಪುಣ್ಯದಿಂದ ಸಿಗುವಂಥದ್ದು. ಈ ಒಂದು ಮಾತನ್ನು ಹೇಳಿದ್ರೆ ಇದರ ರಿವರ್ಸು ಕೂಡ, ಅಂದರೆ ಒಬ್ಬ ಸ್ತ್ರೀಗೆ ಸಿಗಬೇಕಾದಂತಹ ಪುರುಷನಲ್ಲಿಯೂ ಈ ರೀತಿಯಾದಂತಹ ಗುಣಗಳಿರಬೇಕು ಅನ್ನೋದನ್ನು ಅದು ಅದಕ್ಕೆ ಅರ್ಥಾದ ಆಕ್ಷಿಪ್ತ ಅಂತ ಹೇಳ್ತಾರೆ. ಅಂದರೆ ಹೇಳದೆ ಹೋದ್ರೂ ಅಂಡರ್ಸ್ಟುಡ್ ಅಂತಂದ್ಬಿಟ್ಟು. ಆದ್ದರಿಂದ ಇದು ಪುರುಷನಿಗೆ ಸ್ತ್ರೀಯಲ್ಲಿ ಈ ಗುಣಗಳ ಅಪೇಕ್ಷೆ ಯಾವ ರೀತಿ ಇರುತ್ತೋ ಹಾಗೆ ಸ್ತ್ರೀಗೂ ಕೂಡ ಇದೇ ರೀತಿಯಾದಂತಹ ಗುಣಗಳು ಪುರುಷನಲ್ಲಿರಬೇಕು ಅಂತ ಅನಿಸುವಂಥದ್ದನ್ನು ಬಹಳ ಸಹಜವೇನೆ. ತನ್ನಲ್ಲಿ ಏನೇನು ಗುಣಗಳಿದೆಯೋ ಅಂತಹ ಗುಣಗಳನ್ನೇ ಹೊಂದಿರುವಂತಹ ಒಬ್ಬಳು ವ್ಯಕ್ತಿ ಜೊತೆಗಾರ್ತಿಯಾಗಿ ಸಿಗುವಂಥದ್ದು ಅದು ತಾನೇ ಅನುರೂಪತೆ, ಅನುರೂಪ್ಯ ಅಂದರೆ ಅದೇನೆ, ಹಾಗೆ ಅನುರೂಪಳಾದಂತಹ ಅವಳು ನನಗೆ ದೊರೆಯಬೇಕು ಅಂತಂದರೆ ಇವನಲ್ಲಿರುವಂತಹ ದೋಷಗಳಲ್ಲದೆ ಹೋದರೂ ಗುಣಗಳಾದ್ರೂ ಕೆಲವರಲ್ಲಾದ್ರೂ ಹೊಂದಿಕೊಂಡು ಹೋಗುವಂಥದ್ದು ಇದ್ದ ಪಕ್ಷದಲ್ಲಿ ಅದು ಚೆನ್ನಾಗಿರುತ್ತೆ ಅನ್ನೋವಂಥದ್ದು, ಸಂಸಾರ ತುಂಬ ಚೆನ್ನಾಗಿ ಆವಾಗ ತೂಗಿಕೊಂಡು ಹೋಗುತ್ತೆ ಅನ್ನೋವಂಥ ಮಾತು. ಶ್ರೀರಂಗ ಮಹಾಗುರುಗಳು ನಾರಿಯ ಪಾತ್ರವನ್ನು ಹೇಳ್ತಾ ಒಂದು ಶಬ್ದ ಚಮತ್ಕಾರದೊಂದಿಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಲಕ್ಷ್ಯವನ್ನು ಭೇದಿಸಲು ನಾರಿ ಇಲ್ಲದೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು. ಇದು ಆರ್ಚರಿ ಬಿಲ್ಲು ವಿದ್ಯೆ ಅದರ ಒಂದು ಅನಾಲಜಿ, ಅಂದರೆ ಅದರ ಒಂದು ಉಪಮಾನ, ಆ ಹೋಲಿಕೆಯನ್ನು ತೆಗೆದುಕೊಂಡು ಹೇಳುವಂತಹ ಉಪನಿಷತ್ತಿನ ಮಾತು ಒಂದಿದೆ. ಅದೇನಪ್ಪ ಅಂದರೆ, ನೋಡಿ ನಾನು ನಿಮಗೆ ಹೊಸ ಬಿಲ್ಲು ಹೊಸ ಬಾಣ ಅದರ ವಿಷಯ ಹೇಳ್ತೀನಿ ನಾನು. ಇದು ಆತ್ಮ ಸಾಧನೆಗೆ ಬೇಕಾಗುವಂತಹದ್ದು. ಈ ಬಿಲ್ಲು ಬಾಣಗಳ ಬಗ್ಗೆ, ಈ ಬಿಲ್ ವಿದ್ಯೆ ಬಗ್ಗೆ ತಿಳ್ಕೊಳ್ಳಿ ಅಂತಂದ್ಬಿಟ್ಟು. ಅಂತ ಏನು ಬಿಲ್ಲು ಏನು ಅಂತಂದರೆ, ಪ್ರಣವೋ ಧನುಹು, ಓಂಕಾರವೇ ಬಿಲ್ಲು. ನಾವು ಓಂ ಅಂತ ಬರೆಯುವಂತಹದ್ದನ್ನು ನೋಡಿದ್ರೆ ಆ ಶೇಪಲ್ಲೇ ಅದೇನೋ ಒಳ್ಳೆ ಬಿಲ್ಲಿನ ಶೇಪ್ ಇದ್ದಂಗೆ ಕಾಣಿಸುತ್ತಲ್ವಾ, ಆದ್ದರಿಂದ ಅದು ಕೂಡ ಪ್ರಣವ ಅನ್ನೋಂಥದ್ದೇ ಓಂಕಾರವೇ ಅದು ಧನುಸ್ಸು. ಶರೋ ಹ್ಯಾತ್ಮ, ತನ್ನ ಆತ್ಮ ಅನ್ನೋದು ಏನಿದೆಯೋ ಅದೇ ಬಾಣ, ಅದೇ ಹೋಗಿ ಹೊಡಬೇಕಾ ಅಂಥದ್ದು. ಹಾಗಾದರೆ ಈ ಬಿಲ್ಲು ಬಾಣ ಎರಡು ವಿಷಯ ಆಯಿತು, ಹಾಗಾದರೆ ಲಕ್ಷ್ಯ ಒಂದು ಟಾರ್ಗೆಟ್ ಗುರಿ ಅದು ಯಾವುದು ಅಂದರೆ, ಬ್ರಹ್ಮತಲ್ ಲಕ್ಷ್ಯ ಮುಚ್ಚ್ಯತೆ, ಬ್ರಹ್ಮವೇ ಲಕ್ಷ್ಯ. ಅಪ್ರಮತ್ತೇನ ವೇದ್ಧವ್ಯಂ, ಬಿಲ್ಲು ಬಿಡಬೇಕಾದ್ರೆ ಬಾಣವನ್ನು ಬಿಡಬೇಕಾದ್ರೆ ಹೇಗಿರಬೇಕದು, ತುಂಬ ಎಚ್ಚರವಾಗಿ ಆ ಬಿಲ್ಲು ಬಾಣವನ್ನು ಸಂಧಾನ ಮಾಡಿ ಅದರ ಆ್ಯಂಗಲು ಪೊಸಿಷನು ಡೈರೆಕ್ಷನ್ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕಲ್ಲ, ಆ ಸಂದರ್ಭದಲ್ಲಿ ಬಹಳ ಜಾಣ್ಮೆಯಿಂದ ಬಹಳ ಎಚ್ಚರದಿಂದ ಇನ್ಯಾವುದರ ಕಡೆಗೂ ಗಮನ ಕೊಡದೇ ಆ ಲಕ್ಷ್ಯದ ಒಂದರ ಕಡೆಗೆ ಮಾತ್ರ ಮನಸ್ಸನ್ನು ಕೊಟ್ಟು ಬಾಣ ಪ್ರಯೋಗ ಮಾಡಬೇಕಂಥದ್ದು. ಅದನ್ನು ಸಂಸ್ಕೃತದಲ್ಲಿ ಅಪ್ರಮತ್ತೇನ ವೇದ್ಧವ್ಯಂ ಅಂತ ಹೇಳ್ತೇವೆ. ಅಪ್ರಮತ್ತನಾಗಿ ಅಂದರೆ ಪ್ರಮಾದವಿಲ್ಲದೆ ಅಂತಂದ್ಬಿಟ್ಟು, ಅಂದರೆ ಎಚ್ಚರವಾಗಿ ಅದನ್ನು ವೇದ್ಧವ್ಯಂ ಅಂದರೆ ಆ ಲಕ್ಷ್ಯವನ್ನು ವೇಧಿಸಬೇಕು ಅಂತಂದ್ಬಿಟ್ಟು. ಮತ್ತು ಶರವತ್ತನ್ಮಯೋ ಭವೇತ್, ಬಾಣದ ಹಾಗೆ ತಾನೇ ಆಗೋಗ್ಬಿಡ್ಬೇಕು, ತಾನೇ ಬಾಣ ಆಗೋಗ್ಬಿಡ್ಬೇಕು, ಆ ತನ್ಮಯತೆ ಬರಬೇಕು ಅಂತಂದ್ಬಿಟ್ಟು. ಇಷ್ಟೆಲ್ಲ ಆದರೆ ಬ್ರಹ್ಮವೆಂಬ ಲಕ್ಷ್ಯದ ಭೇದನವಾಗತ್ತೆ ಅನ್ನುವಂತಹದ್ದು. ಇದು ಸಾಧಾರಣವಾದ ಲೌಕಿಕ ಜೀವನಕ್ಕಾಗಲಿ, ಈ ರೀತಿಯಾದಂತಹ ಆತ್ಮ ಸಾಧನೆಗಾಗಲಿ ಬೇಕಾದಂಥ ಇನ್ನೊಂದು ಅಂಶ, ಉಪನಿಷತ್ತಲ್ಲಿ ಒಂದು ರೀತಿಯಲ್ಲಿ ಹೇಳಿಲ್ದೇ ಇರುವಂಥ ಅಂಶ, ಅದನ್ನು ಶ್ರೀರಂಗ ಮಹಾಗುರುಗಳಲ್ಲಿ ಸೂಚನೆ ಕೊಟ್ಟಿರುವಂಥದ್ದು. ಏನಂತ ಹೇಳಿದ್ರೆ, ನಾವು ಬಿಲ್ಲು ಅಂತ ಹೇಳಿದ್ವಿ, ಬಾಣ ಅಂತ ಹೇಳಿದ್ವಿ, ಲಕ್ಷ್ಯ ಅಂತ ಹೇಳಿದ್ವಿ, ಎಲ್ಲ ಹೇಳಿದ್ವಿ. ಬಿಲ್ಲಿಗೆ ಒಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಇದೆ, ಅದೇನಂದ್ರೆ ಆ ಹಗ್ಗ, ಆ ನಾಣು,
ಅದು ತಾನೇ ಅದರ ಬಲದ ಮೇಲೆ ತಾನೇ ಬಿಡೋದು ಬಾಣವನ್ನು. ಅದಕ್ಕೆ ಸಂಸ್ಕೃತದಲ್ಲಿ ನಾರಿ ಅಂತ ಹೇಳ್ತಾರೆ, ನಾರು ಅಥವಾ ನಾರಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಂಗ ಮಹಾಗುರುಗಳು ಹೇಳುವಂಥ ಮಾತು, ಲಕ್ಷ್ಯವನ್ನು ಭೇದಿಸಲು ನಾರಿ ಇಲ್ಲದೆ ಸಾಧ್ಯವಿಲ್ಲ ಅಂತಂದ್ಬಿಟ್ಟು. ಅದಿದ್ರೇ ನಮಗೆ ಬರೀ ಬಿಲ್ ಕೊಟ್ಬಿಟ್ಟು ಬಾಣ ಕೊಟ್ಬಿಟ್ಟು ಆ ಹಗ್ಗವನ್ನೇ ಕೊಡದೇನೇ ಬಾಣ ಬಿಡು ಅಂತಂದರೆ ಏನು ಬಿಡೋದು, ಏನು ಬಿಡೋಕ್ಕಾಗಲ್ಲ. ಹಾಗೆ ಸಂಸಾರ ಜೀವನವನ್ನು ನಡೆಸಬೇಕಾದರೂ ಕೂಡ ಆ ನಾರಿಯ ಸಹಾಯ ಬೇಕು ಅಂತ ಹೇಳುವಂತಹ ಆ ಅರ್ಥವೂ ಬರುವ ಹಾಗೆ, ಮತ್ತು ಆತ್ಮ ಸಾಧನೆಗೂ ಕೂಡ ಸಾಮಾನ್ಯವಾಗಿ ಈ ಹೆಂಗಸು ಅನ್ನೋದೇ ಅದೇನೇ ಮನಸ್ಸನ್ನು ಹಾಳು ಮಾಡುವಂಥದ್ದು, ಹೆಣ್ಣೆ ಮಾಯೆ, ಮನುಷ್ಯನ ಸಾಧನೆಯ ಮಾರ್ಗದಿಂದ ತಪ್ಪಿಸುವಂಥವಳೆ ಹೆಣ್ಣು ಅಂತ ಹೇಳಿ ಹೆಣ್ಣನ್ನು ದೂಷಿಸುವಂತಹ ಮಾತುಗಳು ಯಶಸ್ಸು ನಾವು ಕೇಳ್ತೀವಿ ಲೋಕದಲ್ಲಿ. ಹೆಣ್ಣಿಗೆ ಗಂಡಿಗೆ ಹೆಣ್ಣು ಮಾಯೆ ಅನ್ನೋ ಹಾಗೆ ಹೆಣ್ಣಿಗೆ ಗಂಡು ಮಾಯೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಅದೆಲ್ಲ ನಿಜವೇನೆ, ಅದು ಸುಳ್ಳು ಅಂತ ಅಲ್ಲ. ಆದರೆ ಏಕಲಕ್ಷ್ಯ ಇಬ್ಬರಿಗೂ ಇದ್ದ ಪಕ್ಷದಲ್ಲಿ ಒಬ್ಬ ಸಮಾನ ಮನಸ್ಕಳಾದಂತಹ ಪತ್ನಿ ಇದ್ದರೆ ಅದು ಲೌಕಿಕ ಜೀವನದ ಸಾಧನೆಗೂ ಅತ್ಯುಪಯುಕ್ತ, ಆತ್ಮಜೀವನದ ಸಾಧನೆಗೂ ಅತ್ಯುಪಯುಕ್ತ. ಆತ್ಮಜೀವನದ ಸಾಧನೆ ಅಂತಂದರೆ ಬ್ರಹ್ಮವೆಂಬ ಲಕ್ಷ್ಯದ ಸಾಧನೆ, ಅದನ್ನು ಸಾಧಿಸಬೇಕು. ಅದಕ್ಕೆ ಕೂಡ ನಾರಿಯ ಸಹಾಯ ತುಂಬ ಇದೆ, ಅದರ ಅಪೇಕ್ಷೆ ತುಂಬ ಇದೆ, ಮತ್ತು ಅದರಿಂದ ಸಿಗುವಂತಹ ಸೌಕರ್ಯ ಬಹಳ ಹೆಚ್ಚಾಗಿದೆ ಅನ್ನುವಂತಹ ಮಾತನ್ನು ಧ್ವನಿಸುವುದಕ್ಕೋಸ್ಕರವಾಗೇ ಲಕ್ಷ್ಯವನ್ನು ಭೇದಿಸಲು ನಾರಿ ಇಲ್ಲದೆ ಸಾಧ್ಯವೇ ಇಲ್ಲ ಅಂತ ಎರಡು ಅರ್ಥದಲ್ಲಿ ಇದನ್ನು ಬಳಸಿದ್ದಾರೆ. ಒಂದು ಲೌಕಿಕ ಜೀವನಕ್ಕೂ ಕೂಡ ಬರೀ ಒಂದು ಬಿಲ್ಲಿನ ಯಾರು ಪ್ರಯೋಗ ಮಾಡಬೇಕು, ಬಾಣ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ಆ ಹಗ್ಗ ಅದು ಬೇಕೇ ಬೇಕು, ಅದಿಲ್ಲದೆ ಹೊರ ಸಾಧ್ಯವೇ ಇಲ್ಲ ಅನ್ನೋ ಆ ಅರ್ಥನೂ ಆಗುತ್ತೆ. ಮತ್ತು ಉಪನಿಷತ್ತೇ ಕೊಟ್ಟಿರುವಂತಹ ಈ ಬಿಲ್ ವಿದ್ಯೆಯ ಧನುರ್ವಿದ್ಯೆಯ ಉಪಮಾನ ಏನಿದೆಯೋ ಅದರಲ್ಲಿ ಸಹ ಆ ಹಗ್ಗಕ್ಕೆ ಒಂದು ಪ್ರಧಾನವಾದ ಪಾತ್ರವಿರೋದರಿಂದ ತನ್ನ ಜೊತೆಗಾರ್ತಿ ಯಾರಿದ್ದಾಳೋ ಅವಳು ಆ ಕಾರ್ಯವನ್ನು ಅಂತಂದರೆ ಅದಕ್ಕೆ ಬೇಕಾದ ಬಲವನ್ನು ಕೊಡುವಂಥದ್ದು, ಬಾಣಕ್ಕೆ ಬರುವ ಬಲ ವೇಗ ಎಲ್ಲನೂ ಕೂಡ ಬರೋದೇ ಆ ಹಗ್ಗದಿಂದಾಗಿ. ಆದ್ದರಿಂದ ಅದು ತುಂಬ ಲೂಸ್ ಆಗಿದ್ದರೂ ಪ್ರಯೋಜನ ಇಲ್ಲ, ತುಂಬ ಟೈಟ್ ಆಗೋಗ್ಬಿಟ್ರೂ ಪ್ರಯೋಜನ ಇಲ್ಲ, ಅದು ಎಷ್ಟಿರಬೇಕು ಹಾಗಿರಬೇಕು. ಹಾಗಿದ್ದ ಪಕ್ಷದಲ್ಲಿ ಆವಾಗ ಗುರಿಯನ್ನು ಸಾಧನೆ ಮಾಡುವಂಥದ್ದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾರೆ. ಸಂಸ್ಕೃತದಲ್ಲಿ ಹೇಳುವಂಥದ್ದು ಉಂಟು, ನ ಗೃಹಂ ಗೃಹಮಿತ್ಯಾಹು ಗೃಹಿಣೀ ಗೃಹ ಮುಚ್ಚ್ಯತೆ ಅಂತಂದ್ಬಿಟ್ಟು ಗೃಹಿಣಿಯನ್ನೇ ಗೃಹ ಅಂತ ಕರೆಯೋದು, ಗೃಹಿಣಿಯನ್ನು ಇಲ್ಲದೆ ಹೊರೆ ಮನೆ ಕಾಡಿಗೆ ಸಮಾನ ಅಂತ ಹೇಳುವಂತಹ ಮಾತಿದೆ. ಶ್ರೀರಂಗ ಮಹಾಗುರುಗಳು ಇದರ ಬಗ್ಗೆಯೂ ಒಂದು ಮಾತನ್ನು ಹೇಳಿದರು, ಗೃಹಿಣಿಯ ಮನೋಧರ್ಮವೇ ಹೆಚ್ಚಾಗಿ ಗೃಹದ ವ್ಯವಸ್ಥೆಯಲ್ಲಿ ಹರಿಯುವುದರಿಂದ ಗೃಹಿಣಿ ಗೃಹ ಮುಚ್ಚ್ಯತೆ ಅನ್ನುವಂತಹ ಮಾತು ಬಹಳ ತಕ್ಕುದಾಗಿದೆ. ಗೃಹಿಣಿಯ ಪ್ರತಿಬಿಂಬವೇ ಗೃಹ ಅಂತ ಹೇಳುವಂಥದ್ದು, ಗೃಹಿಣಿಯ ಪಾತ್ರ ಇಷ್ಟು ಹಿರಿದಾದದ್ದು. ನಮಸ್ಕಾರ.